ಪ್ರಜ್ವಲ್ ರೇವಣ್ಣ ಪೆನ್ಸರ್ ಕೇಸ್ ಕಾಡ್ಗಿಚ್ಚಿನಂತೆ ಹಬ್ಬತಾ ಇದೆ. ಕೆಲವರಿಗೆ ಕಂಟಕ ಆದ್ರೆ ಕೆಲವರಿಗೆ ಕೋಟಿ ಕೋಟಿ ಹಣ ಮಾಡುವಂತಹ ದಾರಿಯಾಗಿದೆ. ಹೇಗೆ ಹಾಗಾದ್ರೆ? ಈಗಾಗಲೇ ಕೆಲವರ ವಿಡಿಯೋ ಇದೆ ಅಂತ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ನಿಮ್ಮ ವಿಡಿಯೋ ಫೋಟೋಸ್ ಇದೆ ಅಂತ ಬೆದರಿಕೆಯನ್ನ ಹಾಕ್ತಿದ್ದಾರಂತೆ. ಹಾಗಾದ್ರೆ ಯಾರಿಗೆ ಬೆದರಿಕೆ ಹೋಯ್ತು? ಎಸ್ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಕೆಲವರಿಗೆ ಇದು ಕಂಟಕ ಆದ್ರೆ ಕೆಲವರಿಗೆ ಕೋಟಿ ಕೋಟಿ ಹಣ ಮಾಡುವಂತಹ ದಾರಿಯಾಗಿದೆ. ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನುವ ಹಾಗಾಗಿದೆ. ಈಗಾಗಲೇ ಕೆಲವರ ವಿಡಿಯೋ ಇದೆ ಅಂತ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ನಿಮ್ಮ ವಿಡಿಯೋ ಫೋಟೋಸ್ ಇದೆ ಅಂತ ಬೆದರಿಕೆಯನ್ನ ಹಾಕುವ ಮುಖಾಂತರ ನಿಮ್ಮ ವಿಡಿಯೋ ಬಿಡಬಾರದು ಅಂತಂದ್ರೆ ಕೋಟಿ ಕೋಟಿ ಹಣವನ್ನ ಕೊಡಬೇಕು ಅಂತ ಈಗಾಗಲೇ ಬೆದರಿಕೆಯನ್ನ ಹಾಕ್ತಾ ಇರುವಂತದ್ದು. ಈಗಾಗಲೇ 2800 ವಿಡಿಯೋ ಇದೆ ಅಂತ ಸುದ್ದಿ ಆಗ್ತಾ ಇದೆ. ಸುಮ್ಮನೆ ವಿಡಿಯೋ ಬಿಟ್ರೆ ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ. ಹಾಗಾಗಿ ಯೋಚನೆ ಮಾಡಿ, ಪೊಲೀಸು ಕೇಸು ಅಂತ ಅಲಿಬೇಕಾಗುತ್ತೆ. ಹಂಗ ಮಾಡ್ಕೋಬಾರ್ದು ಅಂದ್ರೆ ನಾವು ಕೇಳಿದಷ್ಟು ದುಡ್ಡನ್ನ ಕೊಡಿ ಅಂತ ಹೆದರಿಸ್ತಾ ಇದ್ದಾರಂತೆ ಕೆಲವರು. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಖದೀಮರು. ಹಣ ಮಾಡುವುದಕ್ಕೆ ಇದೇ ಒಳ್ಳೆ ಅವಕಾಶ ಅಂತ ಉಪಯೋಗ ಮಾಡ್ಕೊಳ್ತಿದ್ದಾರೆ. ಒಂದು ಇಲ್ಲಿ ಗಾದೆ ಮಾತೇ ಇದೆ, ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗೆ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಆಂಕರ್ಸ್ಗಳು, ಅಧಿಕಾರಿಗಳು ಸೇರಿದಂತೆ ಪ್ರತಿಷ್ಠಿತ ಕುಟುಂಬದವರು ಇದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಅವ್ರಿಗೂ ಕೂಡ ಭಯ ಇದೆ. ಫ್ಯಾಮಿಲಿ ರಿಲೇಷನ್ಸ್ ಜನ ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನುವಂಥ ಭಯದಲ್ಲಿ ಈ ತರದವರಿಗೆ ಮೇ ಬಿ ಮರಳಾದ್ರೂ ಆಗಬಹುದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ವೆಂಕಟೇಶ್, ಗಮನಿಸ್ತಾ ಇದ್ದೀವಿ, ಇದಕ್ಕೆ ಕಂಪ್ಲೀಟ್ ಆಗಿ ಅರ್ಥೈಸುತ್ತೆ ಅನ್ಸುತ್ತೆ. ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಜನರು ಹೆದರ್ಕೊಳ್ತಾ ಇದ್ದಾರೆ, ನಮ್ಮ ವಿಡಿಯೋ ಎಲ್ಲಿ ರಿಲೀಸ್ ಆಗ್ಬಿಡುತ್ತೋ, ನಮ್ಮ ಫೋಟೋ ಎಲ್ಲಿ ರಿಲೀಸ್ ಆಗುತ್ತೋ ಅಂತ ಭಯ ಪಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಣವನ್ನ ಲಪ್ತಾಯಿಸೋದಕ್ಕೆ ಕೆಲವು ಕಿಡಿಗೇಡಿಗಳು ಮುಂದಾಗ್ತಾ ಇದ್ದಾರೆ. ಯಾರವರು, ಹೇಗೆ ಅಂತ? ಎಸ್ ಚಂದ್ರಕಲ್ ಏನಂತ ಹೇಳಿದ್ರೆ, ಸಂಸದ ಪ್ರಜ್ವಲ್ ದೇವರಾಜ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈಗಾಗಲೇ 2800 ವಿಡಿಯೋಗಳಿದೆ ಅಂತ ಹೇಳಿ ಅಧಿಕೃತವಾಗಿ ಜವರೇಗೌಡರು ಕೂಡ ಒಂದು ಬಿಜೆಪಿ ಹೈಕಮಾಂಡ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಡಿಯೋಗಳು ಕೂಡ ಈಗ ಹರಿದಾಡ್ತಾ ಇರುವಂತದ್ದು. ಸೊ ಇದನ್ನೇ ಕೆಲವೊಂದಷ್ಟು ಜನ ಬಂಡವಾಳವನ್ನು ಮಾಡಿಕೊಂಡಿರುವಂತಹ ಅವರು ತಮ್ಮ ವಿಡಿಯೋಗಳು ಕೂಡ ಇದೆ ಅಂತ ಹೇಳಿ ಕೆಲವೊಂದಷ್ಟು ಜನಗಳ ವಿಡಿಯೋಗಳು ಏನ್ ಸಿಕ್ಕಿದೆ ಅಂತ ಅವರಿಗೆ ಹೆದರಿಸ್ತಾ ಇರುವಂತದ್ದು ಮತ್ತು ಬ್ಲಾಕ್ ಮೇಲ್ ಅನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ ತಿಳಿಸ್ತಾ ಇರೋದು. ಅಂದ್ರೆ ಕೇವಲ ಇಲ್ಲಿ ಯಾವ್ದೋ ಒಂದು ವರ್ಗಕ್ಕೆ ಸೇರಿದ ಜನರು ಮಾತ್ರ ಇಲ್ಲ, ಅಂದ್ರೆ ಮಹಿಳೆಯರು ಇಲ್ಲಿ ಆಫೀಸರ್ಗಳಿರ್ಬೋದು, ಆಂಕರ್ಸ್ಗಳಿರ್ಬೋದು, ಒಂದಷ್ಟು ಜನ ಸೆಲೆಬ್ರಿಟಿಗಳು ಕೂಡ ಇದಾರೆ ಅಂತ ಹೇಳಿ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಈಗ ಸಿಕ್ಕಿರುವಂತಹ ಅಧಿಕೃತಿ ಕೆಲವೊಂದು ಏನು ವಿಡಿಯೋಗಳಿದೆ ಆ ಒಂದು ಕುಟುಂಬಸ್ಥರಿಗೆ ಕೂಡ ಅದನ್ನ ಶೇರ್ ಮಾಡ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಈ ವಿಡಿಯೋಗಳನ್ನ ಶೇರ್ ಮಾಡಬಾರ್ದು ಅಥವಾ ನಾವು ವೈರಲ್ ಮಾಡಬಾರ್ದು ಅಂದ್ರೆ ನಾವು ಕೇಳಿದಷ್ಟು ಹಣವನ್ನು ಕೊಡಬೇಕು ಅಂತ ಹೇಳಿ ಒಂದಷ್ಟು ಜನ ಕಿಡಿಗೇಡಿಗಳು ಇರುವಂತಹ ಒಂದು ವಿಡಿಯೋಗಳನ್ನ ಇಟ್ಕೊಂಡು ಅವರಿಗೆ ಎದುರಿಸ್ತಾ ಇರುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈ ನನ್ನಂತವರು ಕೂಡ ಅವರು ಹೇಗಾಗಿದೆ ಅಂತ ಹೇಳಿದ್ರೆ ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ದೂರು ಕೊಡೋದಕ್ಕಾಗ್ಲಿ ಅಥವಾ ಯಾರು ಹಣವನ್ನ ಕೇಳ್ತಿದ್ರೆ ಅವರಿಗೆ ಹಣವನ್ನ ಹೊಂದಿಸೋದಕ್ಕಾಗ್ಲಿ ಆಗ್ದೆ ಸಾಕಷ್ಟು ತೊಳಲಾಟವನ್ನ ಮಾಡ್ತಾ ಇರುವಂತದ್ದು. ಒಂದು ವೇಳೆ ಏನಾದ್ರೂ ನಾವು ಹಣವನ್ನು ಕೊಟ್ಟಿದ್ದೆ ಆದ್ರೆ ಮತ್ತಷ್ಟು ಪೀಡಿಸ್ತಾರೆ ಅಂತ ಹೇಳಿ ಒಂದ್ ಕಡೆ ಭಯ ಆದ್ರೆ ಮತ್ತೆ ನಮ್ಗೆ ನ್ಯಾಯ ಬೇಕು ಅಂತ ಹೇಳಿ ಪೊಲೀಸರ ಮೊರೆ ಹೋದ್ರೆ ಮತ್ತೆ ಪೊಲೀಸರು ಕೇಸ್ ಅಂತ ಅಲಿಬೇಕಾಗುತ್ತೆ ಅಂತ ಒಂದ್ ಕಡೆ ಆಗ್ತೆ. ಮತ್ತೆ ಫ್ಯಾಮಿಲಿಯವ್ರಿಗೂ ಗೊತ್ತಾದ್ರೆ ತಮ್ಮ ಪ್ರತಿಷ್ಠೆ ಏನಾಗ್ಬೇಕು, ಮಾನ ಮರ್ಯಾದೆ ಏನ್ ಹೇಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಹೆದರಿಕೆಗಳು ಉಂಟಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದನ್ನೇ ಬಂಡವಾಳ ಮಾಡ್ಕೊಂಡಿರುವಂತವರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಅವ್ರನ್ನ ಹೆದರಿಸ್ತಾ ಇರುವಂತದ್ದು, ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದ್ರು ಕೂಡ ತೋರಿಸಿದೆ. ಸೊ ಸಾಕಷ್ಟು ಒಂದು ಗೊಂದಲದಲ್ಲಿ ಉಂಟಾಗಿರುವಂತಹದ್ದು. ಒಂದ್ ಕಡೆ ಏನಾದ್ರು ಬಂದು ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೆ ಆದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ದೇವೆ, ಇಲ್ಲಿ SIT ಅಧಿಕಾರಿಗಳು ಕೂಡ ದೂರನ್ನು ಕೊಟ್ಟಿರುವಂತ ಅವರು ಬಂದು ಕೇವಲ ಈಗಾಗಲೇ ಒಂದು ಒಂದು ಕಂಪ್ಲೇಂಟ್ ಮಾತ್ರ ಲಾರ್ಜ್ ಆಗಿರುವಂತದ್ದು ಅಂದ್ರೆ ಒಳನೆರಿಪುರದಲ್ಲಿ. ಸೊ ಆ ಆಧಾರದ ಮೇಲೆ ಈಗ ತನಿಖೆಗೂ ಕೂಡ ಮುಂದಾಗಿರುವಂತದ್ದು. ಒಂದ್ 10 ಜನ ಸಂತ್ರಸ್ತರು ಬಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಹೊರತು ದೂರನ್ನು ಕೊಟ್ಟಿಲ್ಲ. ಈಗೇನಾದ್ರೂ ಒಂದು
ಮತ್ತೊಂದು ಇಲ್ಲಿ ಸಂಶಯ ಮೂಡುವಂತದ್ದು ಏನಂದ್ರೆ, ಹಣಕ್ಕೆ ಡಿಮ್ಯಾಂಡ್ ಮಾಡದಂತ ಸಂದರ್ಭದಲ್ಲಿ ಇವರು ನಮ್ಮನ್ನ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನಾದ್ರೂ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ರೆ ಸೊ ಅದು ಎಲ್ಲೋ ಒಂದು ಕಡೆ SIT ಅಧಿಕಾರಿಗಳು ಕೂಡ ವರದಾನ ಆಗ್ಬೋದು ಅಂತ ಹೇಳಿದ್ರೆ, ತಮ್ಮ ವಿಡಿಯೋನೂ ಇರಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ನೀವೊಂದು ಕಂಪ್ಲೇಂಟ್ ಅನ್ನ ಕೊಡಿ ಅನ್ನೋದು ಕೂಡ ಒಂದ್ ಕಡೆ ಅನುಕೂಲ ಆಗ್ಬೋದು. ಸೊ ತನಿಖೆಗೂ ಕೂಡ ಸಹಕಾರ ಆಗ್ಬೋದು, ಇದು ಪ್ರಜ್ವಲ್ ರೇವಣ್ಣ ಅವರಿಗೂ ಕೂಡ ಸಂಕಟ ಕಷ್ಟ ಆಗಬಹುದು. ಸೊ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರುವಂತ ಅವರು ಸೊ ಅಮಾಯಕರನ್ನ ಹೆದರಿಸಿ ಹಣ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಸೊ ಒಂದಷ್ಟು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನು ಹಣಕ್ಕೆ ಪೀಡಿಸ್ತಾ ಇದ್ದಾರೆ ಅವರಿಗೆ ಸರಿಯಾದಂತ ರೀತಿಯಾಗಿ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.